ಹಾಯ್, ವೆಲ್ಕಮ್ ಬ್ಯಾಕ್. ಪಲ್ಮಾ ಡಿ ಮಲ್ಲೋರ್ಕಾದು ನಮ್ಮ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಥರ್ಡ್ ಡೇ. ಇವತ್ತು ಪಲ್ಮಾ ಸಿಟಿ ಸುತ್ತಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ಸರಿ ಅನಿಸುತ್ತಲ್ವಾ, ಎಷ್ಟು ವೆದರ್ಗೆ ತಕ್ಕ ಹಾಗೆ ವಾಟರ್ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಡೇಸ್ ಇದೆ ಹೋಟೆಲಲ್ಲಿ ಇದ್ವಿ, ಈಗ ಪಲ್ಮಾದಲ್ಲೇ ಬೇರೆ ಹೋಟೆಲ್ಗೆ ಶಿಫ್ಟ್ ಆಗ್ತಾ ಇದೀವಿ. ನಾನಂತೂ ಇಲ್ಲಿ ಇದ್ದಷ್ಟು ದಿನ ಹೇಳ್ತಾನೆ ಇರ್ತಿದ್ದೆ, ಎಷ್ಟು ಇಂಡಿಯಾಗೆ ಸಿಮಿಲಾರಿಟೀಸ್ ಇದೆ ಅಲ್ಲ, ಎಷ್ಟು ಇಂಡಿಯಾ ಥರನೇ ಫೀಲ್ ಬರ್ತದೆ ಅಲ್ಲ ಅಂತ. ಈ ಚರ್ಚ್ ಒಳಗೆ ಹೋಗಲಿಕ್ಕೆ 9 ಯೂರೋ ಏನೋ ಎಂಟ್ರಿ ಫೀ ಇದೆ, ಬಟ್ ತುಂಬ ಚೆನ್ನಾಗಿದೆ. ಈ ಸೀಲಿಂಗ್ ಎಷ್ಟು ಹೈಟ್ ಇದೆ ಅಂದರೆ ಅದರಿಂದನೇ ಅದೊಂಥರ ಡಿಫ್ರೆಂಟ್ ಫೀಲ್ ಇತ್ತು. ಒಳಗಡೆ ಹೋದರೆ ತುಂಬ ಕಾಮ್ ಆಗಿ ಪೀಸ್ಫುಲ್ ಆಗಿ ಚೆನ್ನಾಗಿ ಅನ್ನಿಸುತ್ತೆ. ಈ ಚರ್ಚ್ ಒಳಗೇನೆ ಮ್ಯೂಸಿಯಂ ಕೂಡ ಇದೆ, ಅದರಲ್ಲಿ ಅವ್ರದ್ದೆಲ್ಲ ಸೀಕ್ರೆಟ್ ಆಬ್ಜೆಕ್ಟ್ಸ್ ಎಲ್ಲ ಇಟ್ಟಿದ್ದಾರೆ. ಆರೆಂಜ್ ಯಾವುದೋ ತುಂಬ ಹಳೆಯ ಮನೆ, ಫ್ಲೋರೆನ್ಸ್ ಸಿಟಿ ನೋಡ್ದಂಗೆ ಆಗ್ತಾ ಇದೆ. ಎಲ್ಲ ಹತ್ರ ಹತ್ರ ಇದೆ, ಹಳೆಯ ಮನೆಗಳು, ಕಲ್ಲಿನ ಮನೆಗಳು. ಆ ಚರ್ಚ್ ಬ್ಯಾಕ್ ಡೋರಿಂದ ನಾವು ಆಚೆ ಬಂದ್ವಿ. ಆಮೇಲಿಂದ ಮತ್ತೆ ಈ ಥರ ಎಲ್ಲ ಹೊಸ ಸಿಟಿ ಥರ ಎಲ್ಲ ಸಿಕ್ತು. ಇದೆಲ್ಲ ಮತ್ತೆ ನಾವು ನೋಡಿ ಒಂದು ರೌಂಡ್ ಬರೋಷ್ಟಲ್ಲಿ ಮತ್ತೆ ಚರ್ಚ್ ಮುಂದೆನೇ ಹೋದ್ವಿ. ಸೊ ಅಲ್ಲೇ ಅಲ್ಲೇ ರೌಂಡ್ ಹೊಡಿತಾ ಇದ್ವಿ. ಇವ
ಇವಾಗ ಕೆಥೆಡ್ರಲ್ ಎಲ್ಲ ನೋಡ್ಕೊಂಡ್ಬಂದ್ವಿ. ಇಲ್ಲೇ ಒಂದು ಕೆಫೆಯಲ್ಲಿ ಕಾಫಿ ಕುಡಿತಾ ಇದ್ವಿ. ತುಂಬ ಚೆನ್ನಾಗಿದೆ, ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿ ಚೆನ್ನಾಗಿ ಅನ್ನಿಸ್ತಾ ಇದೆ. ಸಿಟಿ ಸೆಂಟರ್ಗೆ ಬಂದಿದ್ದೀವಿ. ಇವಾಗ ಸಿಟಿ ಸೆಂಟರ್ ನೋಡಿಕೊಂಡು ಮತ್ತೆ ಬೀಚ್ ಹತ್ರ ಹೋಗ್ತೀವಿ. ಐಟಮ್ಸ್ ಎಲ್ಲ ಮಾರೋಂಥ ಅಂಗಡಿ ಇತ್ತು. ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಒಳಗೆ ಹೋದ್ವಿ. ಅವಿನಾಶ್ ಕೌಡೆ ತಗೋತಾ ಇದ್ದಾರೆ. ಇಲ್ಲಿಂದ ಬಂದಮೇಲೆ ಚೌಕಬಾರ ಆಡೋದು ನಮ್ಮ ಫೇವ್ರೆಟ್ ಪಾಸ್ ಟೈಮ್. ಚೆನ್ನಾಗಿದೆ ಅಲ್ವಾ ಈ ಶಾಪ್? ಇವಾಗ ಲಂಚ್ಗೆ ಸ್ಯಾಂಡ್ವಿಚಸ್ ತಗೊಂಡ್ವಿ. ಮತ್ತೆ ನಮ್ಮ ಸುತ್ತಾಟನ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ನನ್ನ ಹೆಸರು ತೇಜಸ್ವಿನಿ. ನಾನು ಜರ್ಮನಿಯಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.